70 ವರ್ಷ ಹಿಂದೆ ಈ ತೆಂಗಿನಕಾಯಿದ ಕಡಿ ಥರ ಮಾಡಿ ಬೆಲ್ಲದಲ್ಲಿ ಹಾಕಿ ಮಾಡ್ತಿದ್ರು, ಸಣ್ಣ ಬೆಂಕಿಯಲ್ಲಿ ಕುದಿಸಿ. ಎಲ್ಲರಿಗೂ ಅಂಬಲಿದೆ ಹಳೆ ಜನರಿಗೆ, ಈಗ ಯಾರೂ ಮಾಡೋದಿಲ್ಲ. ನಾ ಇವತ್ತು ಮಾಡಿದ್ದೇನೆ. ಇದೇನು ಮಾಡಬೇಕು ಇಲ್ಲಿ ನೋಡಿ, ಇದೈ ಹಾಕೊಂಡು ಇದನ್ನು ಮಾಡಿದೆ ಮಾತ್ರ ತೆಳು ಬೆಲ್ಲ. ಈಗೆಲ್ಲ ಕಡೆ ಬೆಲ್ಲ ನೋಡಿ ನೋಡಿ, ಎಂಥ ಬೆಲ್ಲ ಇದು ನೋಡಿದ ನೋಡಿ, ಜೇನುತುಪ್ಪ ಥರ. ನಮ್ಮ ರಾಜು ಇವ್ರು ಡಾಂಗೆ ಇದೆ, ಡಾಂಗೆ ಗೋಕರ್ಣದಲ್ಲಿ ಅವ್ರು ತರಿಸ್ತಾರೆ ಸ್ಪೆಷಲ್. ಡೈರೆಕ್ಟ್ ಎಲ್ಲಿ ಗಾಣದಲ್ಲಿ ಬೆಲ್ಲ ತಯಾರು ಮಾಡ್ತಾರೋ ಅಲ್ಲಿಂದ ತಗೋತಾರೆ ಅವರು ಡೈರೆಕ್ಟ್. ಈ ಬೆಲ್ಲದಲ್ಲಿ ಈ ಕಾಯಿಕಡಿ ಸಣ್ಣ ಸಣ್ಣ ತುಂಡನ್ನು ಹಾಕಿ ಸಣ್ಣ ಬೆಂಕಿಲಿ ಬಿಸಿ ಮಾಡ್ಬೋದು. ಕೊತ್ತ 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 ಆದಮೇಲೆ ಫಿನಿಷ್ ಇದೆ, ಈ ಥರ ಆಗ್ತದೆ ನೋಡಿದೆ. ಮಾಡಿದ್ ತಿನ್ಬೇಕಲ್ಲ, ಯಾವ ಥರ ಟೇಸ್ಟು ನಿಮಗೂ ಹೇಳಬೇಕಲ್ಲ. ಈಗ ಯಾರೂ ಮಾಡೋದಿಲ್ಲ, ನೀವು ಮಾಡಿ ಅಪ್ಪಾ. ಇದು ನಾವು ಸಣ್ಣ ಇರಬೇಕಾದ್ರೆ ತುಂಬ ತಿಂತಿದ್ವು, ಎಲ್ಲರ ಮನೇಲಿ ಮಾಡ್ತಿದ್ರು. ಈಗ ಮಾಡೋದಿಲ್ಲ, ಮಾಡಬೇಕು, ಮಾಡಿ ತಿಂದು ನೋಡಿ ನೀವು. ಆಹಾ, ಹರೋ ಹರ ಮಹಾಬಲೇಶ್ವರ. ಏನೇನು ಕೊಟ್ಟಿದ್ದೆ ತೆಂಗಿನಕಾಯಿ ಎಲ್ಲ ನಮಗೆ. ಭಾರಿ ಈಸಿ. ಈಗ ಬೆಲ್ಲನೂ ಜಾಸ್ತಿ ತುಟ್ಟಿಲ್ಲ, ತೆಳು ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು, ಹಿರಿಯರು ಎಲ್ಲರೂ ತಿನ್ಬೋದು, ಸಣ್ಣ ಮಕ್ಕಳಿಗಂತೂ ಇದು ಪೌಷ್ಟಿಕ. ನೋಡಿ ಸಣ್ಣ ಸಣ್ಣ ಭಾಗ ಮಾಡ್ಕೊಂಡು, ಅದು ಮತ್ತೆ ಶಿಯಾಳದ ಇದು ಇಂಥ ಇದು ಇದ್ರೆ ಮತ್ತು ಮಜಾ. ಅದು ಹಳೆ ಜನರ ಮನೆಯ ಮನೆ ಜನ ಇದ್ದಾರೆ ಅವ್ರಿಗೂ ತುಂಬಿದ್ದು ಮಾಡೋ ವಿಧಾನ ಭಾರಿ ಈಸಿ, ಇದು ಏನೂ ಇಲ್ಲ. ಓ ಹೋ ಹೊಚ್ಚೋ ಜಂಗಮ ಜಕ್ಕಮ ಹೋ ಹೊಚ್ಚೋ, ನೀವು ಮಾಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಹ್ಞೂ, ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಮಾರ್ಯ. ಓ ಓಕೆ, ನೀವು ಈ ಥರ ಮಾಡ್ಕೊಳ್ತೀನಿ, ಆರೋಗ್ಯದಿಂದಿರಿ. ಬಲೋ ಭಾರತ್ ಮದಾ ಕೀ ಜಯ.